ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರು ಬ್ರಾಹ್ಮಣರಾದರೂ ಮೂರ್ತಿ ಪೂಜೆಗಳನ್ನು ಯಾಕೆ ಒಪ್ಪಲಿಲ್ಲ? ಬಸವಣ್ಣನವರು ಬ್ರಾಹ್ಮಣರಾದರೂ ಸಹ ಅವರು ಮೂರ್ತಿ ಪೂಜೆಗಳನ್ನು ನಿರಾಕರಿಸಿದರು. ಕಾರಣ, ಇವತ್ತು ನಾವು ಪೂಜೆ ಮಾಡ್ತಾ ಇರತಕ್ಕಂಥ ಯಾವುದೇ ಮೂರ್ತಿಗಳು ನಮ್ಮ ಕಲ್ಪನೆಯಿಂದ ನಾವು ಮಾಡ್ಕೊಂಡಿರ್ತಕ್ಕಂಥವು. ನಾವು ನಮ್ಮ ಇಷ್ಟ ಪ್ರಕಾರವಾಗಿ ನಾವು ನಮ್ಮ ಜ್ಞಾನಕ್ಕೆ ನಿಲುಕುವಂತೆ ಕೆಲವು ದೇವರುಗಳನ್ನು ನಾವೇ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಆಕಾರಗಳು ಕೊಟ್ಕೊಂಡು ವ್ಯಕ್ತಿ ರೂಪಗಳನ್ನು ಕೊಟ್ಕೊಂಡು ಹೆಣ್ಣಿನ ರೂಪವನ್ನು ಕೊಟ್ಕೊಂಡು ಗಂಡಿನ ರೂಪವನ್ನು ಕೊಟ್ಕೊಂಡು ನಾವು ದೇವರುಗಳನ್ನು ಇವತ್ತು ನಾವು ಪೂಜೆ ಮಾಡ್ತಾ ಇದ್ದೀವಿ. ಆ ದೇವರುಗಳು ಎಲ್ಲವೂ ಸಹ ನಮ್ಮ ಶಾಸ್ತ್ರಿಗಳು ಕೊಟ್ಟಿರುವಂಥದ್ದು, ನಮ್ಮ ವೈದಿಕ ಮಹಾಶಯರು ಕೊಟ್ಟಿರ್ತಕ್ಕಂಥದ್ದು, ಅವೆಲ್ಲವೂ ಕೂಡ ದೇವರಲ್ಲ. ಅವ್ಯಾವೂ ದೇವರಲ್ಲ, ದೇವರು ನಿರಾಕಾರ ಪರಮಾತ್ಮ ಶಿವ ಅಂತಕ್ಕಂಥದ್ದನ್ನು ಬಸವಣ್ಣನವರು ಮತ್ತು ಬಸವಾದಿ ಶಿವಶರಣರು ಒಪ್ಕೊಂಡಿದ್ದಾರೆ. ಈಗ ಬಸವಣ್ಣನವರು ಬಸವಾದಿ ಶಿವಶರಣರು ಎಲ್ಲರೂ ಸಹ ನಿಮ್ನಾತಿ ವರ್ಗದ ಒಂದು ಸಮುದಾಯದಿಂದ ಶರಣರು ಬಂದಿದ್ರೂ ಸಹ ಬಸವಣ್ಣನವರು ಅತ್ಯುತ್ತಮವಾದಂತಹ ಅಂದಿನ ಒಂದು ಸಮಾಜ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ಅಂತಂದರೆ ಒಂದು ಕುಲದಲ್ಲಿ ಒಂದು ಮೆಟ್ಟಿಲು ಜಾಸ್ತಿ ಅಂಥೇಳಿ ಅಂತಹ ಕುಲದಲ್ಲಿ ಬಂದಿದ್ರೂ ಸಹ ಬಸವಣ್ಣನವರು ಈ ನಾವು ವ್ಯಕ್ತಿಗಳ ರೂಪವನ್ನು ಕೊಟ್ಟು ಹುಟ್ಟಿ ಸತ್ತವರನ್ನೆಲ್ಲ ನಾವು ದೇವರುಗಳು ಮಾಡಿಕೊಂಡು ಅವ್ರಿಗೊಂದು ಗುಡಿ ಕಟ್ಟಿ ಅವ್ರ ಮೂರ್ತಿಗಳು ಮಾಡ್ಕೊಂಡು ಇದ್ವಲ್ಲ, ಆದ್ದರಿಂದ ಹುಟ್ಟಿ ಸತ್ತವರು ಯಾರೂ ದೇವರಲ್ಲ. ಈಗ ನಾವು ಪೂಜೆ ಮಾಡ್ತಾ ಇರತಕ್ಕಂಥ ದೇವರುಗಳು ಹುಟ್ಟಿದ್ರು, ಭೂಮಿ ಮೇಲೆ ಇದ್ದರು, ನಂತರ ಸಾವು ಬಂತು, ಸತ್ತೋಗಿದ್ದಾರೆ. ದೇವರು ಹುಟ್ಟೋದೂ ಇಲ್ಲ, ಸಾಯೋದೂ ಇಲ್ಲ. ಆದ್ದರಿಂದ ನಾವು ಪೂಜೆ ಮಾಡ್ತಾ ಇರತಕ್ಕಂಥ ಈ ಶಿಲಾಮೂರ್ತಿಗಳು ಎಲ್ಲರೂ ಸಹ ಈ ಜಗತ್ತಿನಲ್ಲಿ ಬಂದು ಏನೋ ಒಂದು ಸ್ವಲ್ಪ ಹೆಚ್ಚಿನ ಒಂದು ಹೊಗಳ್ಕೊಳ್ಳುವಂತಹ ಕೆಲಸ ಅಥವಾ ಸಾಧನೆಯನ್ನು ಮಾಡಿದ್ರು ಅಂತ ತಿಳ್ಕೊಂಡು ಆ ಸಾಧನೆ ಮಾಡಿದವ್ರನ್ನೇ ನಾವು ದೇವರು ಅಂತ ತಿಳ್ಕೊಂಡು ಅವ್ರಿಗೊಂದು ಗುಡಿ ಕಟ್ಟಿ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು. ಆ ನಿರಾಕಾರ ಪರಮಾತ್ಮ ಶಿವನನ್ನು ಮಾತ್ರ ಪೂಜೆ ಮಾಡಬೇಕು ಅಂಥೇಳಿ ಶಿವಶರಣರು ಹೇಳ್ತಾರೆ. ಆದರೆ ಇಲ್ಲಿ ಆತ್ಮ ಮತ್ತು ಆ ಪರಮಾತ್ಮ ಇವೆರಡರ ಒಂದು ಸಂಬಂಧವನ್ನು ನಾವು ನೋಡಿದಾಗ, ನಾವು ಭಕ್ತನಾಗಿ ನಾನು ಭಗವಂತನನ್ನೇ ಪೂಜೆ ಮಾಡಬೇಕೇ ಹೊರತು ನಾನು ಭಕ್ತನಾಗಿ ಮನುಷ್ಯನನ್ನೇ ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಆಗುವುದಿಲ್ಲ. ಆವಾಗ ಮನುಷ್ಯ ಮನುಷ್ಯನನ್ನೇ ಪೂಜೆ ಮಾಡ್ದಂಗೆ ಆಗುತ್ತೆ. ಆದ್ದರಿಂದ ಬಸವಣ್ಣನವರು ಯಾವುದೇ ಮೂರ್ತಿ ಪೂಜೆಯನ್ನು ಒಪ್ಪಲಿಲ್ಲ. ಆ ನಿರಾಕಾರ ಪರಮಾತ್ಮ ಶಿವ ಸೃಷ್ಟಿಕರ್ತ ಯಾರು, ಈ ಭೂಲೋಕದೊಡೆಯ, ಈ ಸೃಷ್ಟಿಯ ಒಡೆಯ, ಪರಾತ್ಪರದ ಒಡೆಯ ಯಾರಿದ್ದಾನೆ, ಹುಟ್ಟು ಸಾವಿಲ್ಲದವನು ಯಾರಿದ್ದಾನೆ, ಆ ಪರಮಾತ್ಮ ನಿತ್ಯ ನಿರಂತರ ಸತ್ಯ, ಆ ಪರಮಾತ್ಮನನ್ನು ಮಾತ್ರ ಪೂಜೆ ಮಾಡಿರಿ, ಇನ್ನು ಬೇರೆ ಯಾವುದೇ ಶಿಲಾಮೂರ್ತಿಗಳನ್ನು ಪೂಜೆ ಮಾಡಬೇಡಿ ಅಂತ ಹೇಳಿಬಿಟ್ಟು ಬಸವಣ್ಣರು ಹೇಳಿದ್ದಾರೆ. ಆತ್ಮ ಎನ್ನುವುದು ಗಂಡೋ ಹೆಣ್ಣೋ? ಆತ್ಮ ಅನ್ನುವುದು ಹೆಣ್ಣ ಗಂಡ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದ್ದು. ನೋಡಿ, ಈ ಶರೀರದಲ್ಲಿ ನಾವು ಆತ್ಮ ಇದೆ ಅಂತ ಹೇಳ್ತೀವಿ. ಆತ್ಮ ಹೆಣ್ಣಲ್ಲೂ ಇರ್ತದೆ, ಗಂಡಲ್ಲೂ ಇರ್ತದೆ. ಹಾಗಿದ್ದರೆ ಹೆಣ್ಣಿನಲ್ಲಿ ಇರ್ತಕ್ಕಂಥದ್ದು ಅದು ಹೆಣ್ಣಾತ್ಮನಾ, ಗಂಡಿನಲ್ಲಿ ಇರ್ತಕ್ಕಂಥದ್ದು ಅದು ಗಂಡಾತ್ಮನಾ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವು ಇದೆಲ್ಲ ಒಂದು ನಮ್ಮ ಜೀವನದ ಒಂದು ಬೇಸಿಕ್ ನಾಲೆಡ್ಜು. ಈಗ ನಾವಂತೂ ಆತ್ಮಗಳು, ನಾವೆಲ್ಲರೂ, ನಾವು ನೀವೆಲ್ಲರೂ ಸಹ ಆತ್ಮಗಳು. ಆದರೆ ಈಗ ಗಂಡಸರಲ್ಲಿರ್ತಕ್ಕಂಥ ಆತ್ಮ ಗಂಡಾತ್ಮನಾ, ಹೆಂಗಸರಲ್ಲಿರ್ತಕ್ಕಂಥ ಆತ್ಮ ಹೆಣ್ಣಾತ್ಮನಾ ಅಂತ ನಾವು ನೋಡಿದಾಗ, ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ನಾವು ಹೆಣ್ಣನ್ನು ಯಾವ ರೀತಿ ಹೆಣ್ಣು ಅಂತ ನಾವು ಅಂದ್ಕೊಳ್ತೀವಿ? ಒಂದು ಹೆಣ್ಣು ಸೀರೆ ಉಟ್ಕೊಂಡಿರ್ಬೋದು, ಲಂಗ ಹಾಕ್ಕೊಂಡಿರ್ಬೋದು,
ಅಥವಾ ಯಾವುದೇ ಹೆಣ್ಣಿನನ್ನು ಹೋಲುವಂತಹ ತೊಡುಗೆಗಳನ್ನು ಹಾಕ್ಕೊಂಡಿರ್ಬೋದು. ಆವಾಗ ನಾವು ನೋಡಿದಾಗ ಸಹಜವಾಗಿ ಅದು ಹೆಣ್ಣು ರೂಪ ಅಂತೀವಿ. ಇನ್ನು ಗಂಡು ಪ್ಯಾಂಟು ಶರ್ಟು ಹಾಕ್ಕೊಂಡಿರ್ತಾನೆ, ಅವನಿಗೆ ಗಡ್ಡ ಇರ್ತದೆ, ಮೀಸೆ ಇರ್ತದೆ, ಹೀಗಾಗಿ ಅವನನ್ನು ಗಂಡು ಅಂತೀವಿ. ಆದರೆ ಈಗ ಬಿಡಿ, ಹೆಣ್ಮಕ್ಳೂ ಪ್ಯಾಂಟ್ ಹಾಕ್ತಾರೆ, ಗಂಡು ಮಕ್ಕಳು ಪ್ಯಾಂಟ್ ಹಾಕ್ತಾರೆ, ಅವರು ಶರ್ಟ್ ಹಾಕ್ತಾರೆ, ಇವರು ಶರ್ಟ್ ಹಾಕ್ತಾರೆ. ಇದರಲ್ಲಿ ಹೆಣ್ಣು ಯಾರು ಗಂಡು ಯಾವುದು ಅಂತ ನಾವು ಡ್ರೆಸ್ ನೋಡಿ ಹೇಳೋಕ್ಕಾಗಲ್ಲ, ಮುಖ ನೋಡಿ ಹೇಳಬೇಕಂತ ಅಷ್ಟೇ. ಆ ಮುಖ ನೋಡಿದಾಗಲೇ ಗೊತ್ತಾಗೋದು ಇವರು ಹೆಣ್ಣ ಗಂಡ. ಅದರಲ್ಲೂ ಕೆಲವರು ಮುಖ ನೋಡಿದ್ರೂ ಗೊತ್ತಾಗಲ್ಲ ಅಂತ ಒಂದು ತತ್ವಿರುದ್ಧ ಬೆಳವಣಿಗೆ ಇತ್ತೀಚೆಗೆ ಆಗಿದೆ. ಆದರೆ ಶರಣರು ಹೇಳ್ತಾರೆ, ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಒಳಗೆ ಸುಳಿವ ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತಾರೆ. ಅಂದರೆ ಆ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಆತ್ಮ ಹೆಣ್ಣಲ್ಲೂ ಇದೆ, ಗಂಡಲ್ಲೂ ಇದೆ. ಗಂಡಲ್ಲಿರ್ತಕ್ಕಂಥದ್ದು ಗಂಡಾತ್ಮ ಅಲ್ಲ, ಹೆಣ್ಣಲ್ಲಿರ್ತಕ್ಕಂಥದ್ದು ಹೆಣ್ಣಾತ್ಮ ಅಲ್ಲ. ಶರೀರದಲ್ಲಿ ಮಾತ್ರ ಈ ತೋರುವ ಶರೀರ ಏನಿದೆ, ಈ ತೋರುವ ಶರೀರ ಮಾತ್ರ ಹೆಣ್ಣು ಅಥವಾ ಗಂಡು ಅಂತಕ್ಕಂಥದ್ದು ಕಾಣಿಸುತ್ತೆ. ಆತ್ಮ ಮತ್ತು ಶರೀರ ಒಂದೇ ಅಲ್ಲವೇ? ಆತ್ಮ ಮತ್ತು ಶರೀರ ಇದು ಒಂದೇ ಅಲ್ಲ. ಶರೀರವೇ ಬೇರೆ, ಆತ್ಮವೇ ಬೇರೆ. ಶರೀರ ಆತ್ಮದ ಮನೆ, ಆತ್ಮಕ್ಕೆ ಈ ಶರೀರವೇ ಆಧಾರ. ಆತ್ಮ ಬಿಟ್ಟು ಶರೀರ ಇರಲಾರದು, ಶರೀರವನ್ನು ಬಿಟ್ಟು ಆತ್ಮ ಇರಲಾರದು. ಇವು ಎರಡೂ ಸಹ ಒಂದಕ್ಕೊಂದು ಜೊತೆಲಿದ್ದರೆ ಆತ್ಮ ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕಾಗುತ್ತೆ. ಆತ್ಮ ಇಲ್ಲ ಅಂತಂದರೆ ಈ ಶರೀರಕ್ಕೆ ಚೈತನ್ಯವೇ ಇಲ್ಲ. ಆದ್ದರಿಂದ ಆತ್ಮನೇ ಬೇರೆ, ಶರೀರವೇ ಬೇರೆ. ಆದರೆ ಒಂದನ್ನು ಬಿಟ್ಟು ಒಂದು ಇವು ಇರೋಕ್ಕೆ ಸಾಧ್ಯವೇ ಇಲ್ಲ. ಆತ್ಮಕ್ಕೆ ಶರೀರ ಬೇಕು, ಶರೀರಕ್ಕೆ ಆತ್ಮ ಬೇಕು. ಹೇಗೆ ಒಂದು ಮೆಷಿನ್ನು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಕರೆಂಟ್ ಬೇಕು, ಅಂದರೆ ವಿದ್ಯುಚ್ಛಕ್ತಿ ಬೇಕು. ವಿದ್ಯುಚ್ಛಕ್ತಿ ಇಲ್ಲ ಅಂತಂತಂದರೆ ಆ ಯಂತ್ರ, ಆ ಮಿಷಿನ್ನು ಕೆಲಸ ಮಾಡೋದಿಲ್ಲ. ಆ ಮಿಷಿನ್ನು ಕೆಲಸ ಮಾಡಬೇಕು ಅಂತಂತಂದರೆ ಕರೆಂಟ್ ಬೇಕು. ಬರೀ ಕರೆಂಟ್ ಇದ್ರೇ ಸಾಲದು, ಮಿಷಿನ್ನು ಬೇಕು. ಮಿಷಿನ್ ಇದ್ರೇ ಸಾಲದು, ಕರೆಂಟು ಬೇಕು. ಇವೆರಡು ಇದ್ದಾಗ ಮಾತ್ರ ಅಲ್ಲಿ ಒಂದು ಮೋಟಾರು ಚಲಿಸುತ್ತೆ, ಚಾಲನೆ ಆಗುತ್ತೆ. ಹೀಗೆ ಒಂದನ್ನು ಬಿಟ್ಟು ಒಂದು ಇರೋದಿಲ್ಲ. ಇಲ್ಲಿ ಶರಣರು ಹೇಳ್ತಾರೆ, ಗೂಡಿನೊಳಗಿದ್ದು ಕಾಲ ವೇಳೆಯ ಹರಿತು ಕೂಗುವ ಕುಕ್ಕುಟ ತಾ ಸಾವುದು ಬಲ್ಲದೆ. ಅದು ಎಷ್ಟು ಜ್ಞಾನ ಇದ್ರೂ ಕೂಡ ಆ ಕೋಳಿಗೆ, ಕೋಳಿ ನೋಡಿ ಕರೆಕ್ಟಾಗಿ ಬೆಳಗಿನ ಜಾವ 4:30 ಒಂದು ಸಲ ಕೂಗುತ್ತೆ, 5 ಗಂಟೆಗೆ ಒಂದು ಸಲ ಕೂಗುತ್ತೆ, 5:30 ಒಂದು ಸಲ ಕೂಗುತ್ತೆ. ಹೀಗೆ ಅದು ವೇಳೆಯ ಜ್ಞಾನ ಇದೆ. ಅಮೃತ ಗಳಿಗೆ ಅಂತ ಕರೀತಾರೆ. ಆ ಅಮೃತ ಗಳಿಗೆಯ ಜ್ಞಾನ ಕೋಳಿಗಿದೆ. ಅಷ್ಟು ಜ್ಞಾನ ಇದ್ರೂ ಕೂಡ ಅದರ ಶಿರವನ್ನು ಹರಿದರೆ, ನನ್ನ ಶಿರವನ್ನು ಕೊಯ್ತಾರೆ, ನನ್ನನ್ನು ಕೊಲ್ತಾರೆ ನನ್ನ ಸಾಕಿರೋರು ಅನ್ನುವಂಥ ಜ್ಞಾನ ಆ ಕೋಳಿಗಿರೋದಿಲ್ಲ. ಆದರೆ ಕಾಲದ ಜ್ಞಾನ ಗೊತ್ತು, ಯಾವಾಗ ಕೂಗಬೇಕು ಅಂತಕ್ಕಂಥದ್ದು ಅದು ಗೊತ್ತಿದೆ. ಆದರೆ ನಾನು ಯಾವಾಗ ಸಾಯ್ತೀನಿ, ಯಾವಾಗ ನನ್ನನ್ನು ಸಾಕಿರ್ತಕ್ಕಂಥವನು ಕೊಲ್ತಾನೆ ಅಂತಕ್ಕಂಥ ಜ್ಞಾನವ ಇರೋದಿಲ್ಲ. ತನ್ನ ಶಿರವನ್ನರಿದು ಬೇರೆ ಬೇರೆ ಅಂಗ ಬೇರೆ ತಲೆಯನ್ನು ಕತ್ತರಿಸಿದಾಗ ತಲೆ ಬೇರೆ ಆಗುತ್ತೆ, ಈ ಶರೀರ ಬೇರೆ ಆಗುತ್ತೆ. ಈ ಆವಾಗ ಈ ಕೋಳಿ ಏನು ಮಾಡಿದ್ರೂ ಕೂಡ ಅದು ಬದುಕೋಕ್ಕೆ ಸಾಧ್ಯವೇ ಇಲ್ಲ. ಅದು ಶಿರಶ್ಛೇದ ಆದ ಮೇಲೆ ಅದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಶಿರಶ್ಛೇದವಾದಲ್ಲಿ ಮತ್ತಾವ ಘಟಕ್ಕೂ ಶಿರಬಂಧನವಾಗುವುದಿಲ್ಲ. ಆ ಘಟ ಅಂತಂದರೆ ಆ ಕೋಳಿಯ ಅವ ಶರೀರ ಚೇತನವನ್ನು ಕಳ್ಕೊಂಡು ಮೃತ ಆಯಿತು ಅಂತ. ಹೀಗೆ ಆತ್ಮ ಇದ್ದಾಗ ಆ ಕೋಳಿ ಚೈತನ್ಯವಾಗಿತ್ತು, ಆತ್ಮ ಆಚೆ ಹೋದ ಮೇಲೆ ಅದು ನಿಷ್ಕ್ರಿಯ ಆಯಿತು, ಅದರ ಶರೀರ ನಿಷ್ಕ್ರಿಯ ಆಯಿತು. ಮೊದಲು ಆತ್ಮ ಇದ್ದಾಗ ಅದು ವೇಳೆಯನ್ನು ಹರಿತು ಕೂಗ್ತಾ ಇತ್ತು. ಆ ಶರೀರ, ಕೋಳಿಯ ಶರೀರದಲ್ಲಿ ಆತ್ಮ ಇದ್ದಾಗ
ಕೋಳಿ ವೇಳೆಯನ್ನು ಹರಿತು ಕೂಗ್ತಾ ಇತ್ತು. ಆದರೂ ಮರೆವು, ಆದರೆ ಅಜ್ಞಾನ, ಈ ಮಾಯೆ, ಈ ಮಾಯೆ ಗುಣ ಎಲ್ಲರಲ್ಲೂ ಇರ್ತದೆ. ಅಂತಹ ಗುಣವನ್ನು ಹರಿತು ಕೂಗುವಂತಹ ಆ ಕೋಳಿಗೆ ತನ್ನ ಸಾವು ಯಾವಾಗ ಬರ್ತದೆ ಅಂತಕ್ಕಂಥ ಜ್ಞಾನ ಅದಕ್ಕೆ ಇರುವುದಿಲ್ಲ. ಪರಮಾತ್ಮ ಒಂದು ಕೊಟ್ಟು ಒಂದು ಕಿತ್ಕೊಳ್ತಾನೆ. ಇಲ್ಲಿ ಈ ಆತ್ಮ ಕೋಳಿಯ ತಲೆಯನ್ನು ಕೊಯ್ದ ನಂತರ ಆತ್ಮ ಬೇರೆ ಆಗ್ಬಿಡುತ್ತೆ, ಕೋಳಿ ಬೇರೆ ಆಗ್ಬಿಡುತ್ತೆ. ಅಂದರೆ ಆತ್ಮ ಶರೀರವನ್ನು ಬಿಟ್ಟು ಹೋಗ್ಬಿಡುತ್ತೆ. ಆವಾಗ ತನ್ನಲ್ಲಿದ್ದಂತಹ ಜ್ಞಾನ, ತನ್ನಲ್ಲಿದ್ದಂತಹ ಚೈತನ್ಯ ಎಲ್ಲೋಯಿತು? ಆ ಶರೀರ ಯಾವಾಗ ಮೃತ ಆಯಿತೋ, ಆತ್ಮ ಯಾವಾಗ ಕೋಳಿಯ ಒಂದು ಶರೀರವನ್ನು ಬಿಟ್ಟು ಆಚೆ ಹೋಯಿತೋ, ಆವಾಗ ಕೋಳಿ ಬೇರೆ ಆಯಿತು, ಆತ್ಮ ಬೇರೆ ಆಯಿತು. ಈ ಒಂದು ಜ್ಞಾನವನ್ನು ತಿಳ್ಕೊಳ್ಳೋವಂಥದ್ದೇ ಪಿಂಡ ಜ್ಞಾನ ಅಂತ ಹೇಳಿಬಿಟ್ಟು ಕರೀತಾರೆ. ಅಂತಂದರೆ ಆತ್ಮ, ಆತ್ಮಕ್ಕೆ ಆಶ್ರಯ ಶರೀರ, ಯಾವುದೇ ಪ್ರಾಣಿ ಅಥವಾ ಮನುಷ್ಯನ ಶರೀರವು ಕೂಡ ಆತ್ಮಕ್ಕೆ ಆಶ್ರಯ ಈ ಶರೀರ, ಶರೀರಕ್ಕೆ ಆಶ್ರಯ ಆತ್ಮ. ಇವೆರಡೂ ಕೂಡ ಒಂದನ್ನೊಂದು ಭೇದ ಮಾಡಲಿಕ್ಕೆ ಸಾಧ್ಯವೇ ಆಗದೇ ಇರತಕ್ಕಂಥ ಒಂದು ಪರಮಾತ್ಮ ಶಿವನ ಬಂಧನ. ಆತ್ಮ ಅದು ಪರಮಾತ್ಮನ ಚೈತನ್ಯ. ಆ ಪರಮಾತ್ಮನ ಬಿಂದು ಸ್ವರೂಪವಾಗಿರ್ತಕ್ಕಂಥ ಆ ಚೈತನ್ಯ ಬಂದು ಯಾವ ಶರೀರದಲ್ಲಿ ಸೇರಿಕೊಳ್ಳುತ್ತೋ ಆ ಶರೀರ ಆವತ್ತಿನಿಂದ ಅದು ಕ್ರಿಯಾಶೀಲವಾಗುತ್ತೆ. ಆ ಕ್ರಿಯಾಶೀಲತೆ ಯಾವತ್ತುವರೆಗೂ ಇರುತ್ತೆ ಅಂತಂದರೆ ಆತ್ಮ ಇರೋವರೆಗೂ ಆ ಶರೀರ ಕ್ರಿಯಾತ್ಮಕವಾಗಿ ಕೆಲಸ ಮಾಡುತ್ತೆ. ಆ ಶರೀರವನ್ನು ಬಿಟ್ಟು ಆತ್ಮ ಆಚೆ ಹೋದ ತಕ್ಷಣ ಅದು ಶರೀರ ನಿಷ್ಕ್ರಿಯ ಆಗುತ್ತೆ. ಅದಕ್ಕೆ ನಾವು ಏನು ಹೇಳ್ತೀವಿ, ಹೆಣ ಅಂತ ಹೇಳ್ತೀವಿ. ಹೆಣ ಅಂತ ಹೇಳ್ತೀವಿ, ಅದು ಯಾವುದೇ ಕೆಲಸಕ್ಕೆ ಬರದೇ ಇರತಕ್ಕಂಥ, ಕ್ರಿಯೆ ಇಲ್ಲದೆ ಇರತಕ್ಕಂಥ, ಪ್ರಯೋಜನಕ್ಕೆ ಬರದೇ ಇರತಕ್ಕಂಥ ಪಿಂಡ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹೀಗೆ ಇಲ್ಲಿ ನಾವು ಆತ್ಮನೇ ಬೇರೆ, ದೇಹನೇ ಬೇರೆ, ಇವೆರಡೂ ಸೇರಿದಾಗ ಇಲ್ಲಿ ಕೆಲಸ ಆಗ್ತದೆ, ಅಂದರೆ ಕ್ರಿಯಾತ್ಮಕ ಆಗುತ್ತೆ. ಈ ಜಗತ್ತನ್ನೇ ಏನೋ ಒಂದು ಸಾಧನೆ ಮಾಡಲಿಕ್ಕೆ ಆಗುತ್ತೆ. ಇವೆರಡು ಬೇರೆ ಬೇರೆ ಆದ ತಕ್ಷಣ ಆತ್ಮ ಹೋಗಿ ಇನ್ನೊಂದು ಶರೀರವನ್ನು ಸೇರಿಕೊಳ್ಳುತ್ತೆ. ಈ ಶರೀರ ಮಣ್ಣು ಪಾಲಾಗಿಬಿಡ್ತದೆ. ಇದು ಆತ್ಮ ಮತ್ತು ಪರಮಾತ್ಮನ ಒಂದು ಬಿಡಿಸಲಾರದ ಸಂಬಂಧನೂ ಹೌದು, ಬಿಡಿಸುವಂತಹ ಸಂಬಂಧನೂ ಹೌದು. ಶರೀರದಲ್ಲಿ ಕೆಲಸ ಮಾಡುತ್ತಿರುವುದು ಮನವೋ ಆತ್ಮವೋ? ಈ ಶರೀರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಆತ್ಮನ ಇಲ್ಲ ಮನಸ್ಸ, ಇದು ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಇಲ್ಲಿ ನಾವು ಹೇಳ್ತೀವಿ, ಮನಸ್ಸಿದ್ದರೆ ಮಾರ್ಗ, ನೀನು ಮನಸ್ಸು ಮಾಡಿದ್ರೆ ಆಗುತ್ತೆ, ಖಂಡಿತ ನೀನು ಮನಸ್ಸು ಮಾಡಿದೆ ಅಂತಂದರೆ ಅದನ್ನು ನೀನು ಗೆಲ್ತೀಯಾ ಅಥವಾ ಅದು ನಿನ್ನ ಕೈನಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಿಬಿಟ್ಟು ಮನಸ್ಸು 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 ಅಂತ ಹೇಳ್ತೀವಿ. ಹಾಗಾದರೆ ಈ ಶರೀರದಲ್ಲಿ ಆತ್ಮದ ಕೆಲಸ ಏನು? ಶರೀರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಆತ್ಮನ ಮತ್ತು ಮನಸ್ಸ, ಇದು ಬಹಳ ಮುಖ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಮನಸ್ಸು ಅಂತಕ್ಕಂಥದ್ದು ಅದಕ್ಕೆ ಸ್ವಯಂ ಚಾಲನೆ ಇಲ್ಲ, ಅದು ಚಲಿಸಿದ್ರೂ ಸಹ ಅದು ಆತ್ಮದ ಹಿಡಿತದಲ್ಲೇ ಇರ್ತದೆ. ಆತ್ಮಕ್ಕೆ ಮನಸ್ಸು ಒಂದು ಅಂಗ, ಆತ್ಮಕ್ಕೆ ಮನಸ್ಸು ಅಂತಕ್ಕಂಥದ್ದು ಒಂದು ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರದ ಮುಖಾಂತರ ಆತ್ಮ ತನ್ನ ಅಭಿಲಾಷೆಗಳನ್ನು, ತನ್ನ ಬಯಕೆಗಳನ್ನು, ತನ್ನ ಕೆಲಸಗಳನ್ನು ಮಾಡಿಕೊಳ್ಳುತ್ತೆ. ಆದರೆ ಮನಸ್ಸಲ್ಲೂ ಸಹ ಒಳ್ಳೆ ಮನಸ್ಸು ಕೆಟ್ಟ ಮನಸ್ಸು ಅನ್ನುವಂಥದ್ದು ಇರ್ತದೆ. ಒಳ್ಳೆ ಮನಸ್ಸು ಮತ್ತು ಕೆಟ್ಟ ಮನಸ್ಸು ಅಂತಕ್ಕಂಥದ್ದು ಆತ್ಮದ ಹಿಂದಿನ ಜನ್ಮದ ಸಂಸ್ಕಾರಗಳ ಮೇಲೆ ನಿರ್ಧಾರ ಆಗಿರ್ತದೆ. ಕೆಟ್ಟ ಸಂಸ್ಕಾರದ ಆತ್ಮ ಆಗಿದ್ದರೆ ಮನಸ್ಸು ಸಹ ಕೆಟ್ಟ ಸಂಸ್ಕಾರದಿಂದಲೇ ಕೂಡಿರ್ತದೆ. ಒಳ್ಳೆ ಸಂಸ್ಕಾರದ ಆತ್ಮ ಆಗಿದ್ದರೆ ಮನಸ್ಸು ಒಳ್ಳೆ ಸಂಸ್ಕಾರದ ಆತ್ಮ ಆಗಿರ್ತದೆ. ಆದರೆ ಇದು ಸ್ವಯಂ ಅಸ್ತಿತ್ವ ಇಲ್ಲ, ಈ ಮನಸ್ಸಿಗೆ
ಸ್ವಯಂ ಅಸ್ತಿತ್ವ ಇಲ್ಲ. ಆ ಮನಸ್ಸು ಯಾವಾಗಲೂ ಕೂಡ ಆತ್ಮದ ಅಧೀನದಲ್ಲೇ ಇರ್ತದೆ. ಆದ್ದರಿಂದ ನಾವು ಹೇಳ್ತೀವಿ ಪವಿತ್ರಾತ್ಮರಾಗಬೇಕು, ನಾವೆಲ್ಲರೂ ಪವಿತ್ರಾತ್ಮರಾಗಬೇಕು ಅಂತ ಹೇಳ್ತೀವಿ. ನಮಗೆ ಆತ್ಮದ ಬಗ್ಗೆ ಗೊತ್ತಿಲ್ಲ, ಆದ್ದರಿಂದ ನಾವೇನು ಮಾಡ್ತೀವಿ ಅಂತಂತಂದರೆ ಶರೀರ ಶುದ್ಧವಾಗಿಟ್ಕೊಳ್ಬೇಕು, ಶರೀರವನ್ನು ಪವಿತ್ರವಾಗಿಟ್ಕೊಳ್ಬೇಕು, ಶರೀರ ಶುದ್ಧವಾಗಿರಬೇಕು, ಶರೀರ ಪವಿತ್ರವಾಗಿರಬೇಕು ಅಂತ ಹೇಳ್ಬಿಟ್ಟು ನಾವು ಶರೀರವನ್ನೇ ಗಮನಿಸ್ತಾ ಇರ್ತೀವಿ. ಯಾಕೆ ಅಂತಂದರೆ ನಮಗೆ ಗೊತ್ತಿರೋದು ಶರೀರ ಅಷ್ಟೇ. ನಾವು ಈ ತೋರುವ ಶರೀರ, ಈ ತೋರುವ ಶರೀರ ಏನಿದೆ, ಈ ತೋರುವ ಶರೀರನೇ ನಿಜ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ನಾವು ಯಾವಾಗಲೂ ಶರೀರದ ಭಾವನೆಯಲ್ಲೇ ಇರ್ತೀವಿ. ಆದರೆ ಈ ಶರೀರದಲ್ಲಿ ಇರ್ತಕ್ಕಂಥ ಆತ್ಮ, ಆತ್ಮ ಈ ಶರೀರದ ಒಡೆಯ, ಈ ಶರೀರ ಆತ್ಮಕ್ಕೆ ಒಂದು ರಥ ಇದ್ದ ಹಾಗೆ, ಒಂದು ಬಂಡಿ ಇದ್ದ ಹಾಗೆ. ಈ ಬಂಡಿಯನ್ನು ಒಡೆಯುವವರು ಯಾರು ಅಂತಂದರೆ ಆತ್ಮ. ಈ ಬಂಡಿಯನ್ನು ಒಡಿತಾ ಇರೋದು ಯಾರು? ಆತ್ಮ. ಈಗ ನಾನು ಮಾತಾಡ್ತಾ ಇದ್ದೀನಿ, ಯಾರು ಮಾತಾಡ್ತಾ ಇರ್ತಕ್ಕಂಥದ್ದು? ಆತ್ಮ. ಆತ್ಮ ಈ ಶರೀರವನ್ನು ಉಪಯೋಗಿಸಿಕೊಂಡು, ಈ ಕೈಗಳನ್ನು ಉಪಯೋಗಿಸಿಕೊಂಡು, ಈ ನಾಲಿಗೆಯನ್ನು ಉಪಯೋಗಿಸಿಕೊಂಡು, ಈ ಕಣ್ಣುಗಳನ್ನು ಉಪಯೋಗಿಸಿಕೊಂಡು, ಈ ಶರೀರದ ಮಾಧ್ಯಮದ ಮುಖಾಂತರ ಆತ್ಮ ತನಗೆ ಗೊತ್ತಿರ್ತಕ್ಕಂಥ ಜ್ಞಾನವನ್ನು ಹೇಳ್ತಾ ಇದೆ. ಈ ಶರೀರದಲ್ಲಿ ಕೂತ್ಕೊಂಡು ತನಗೆ ಗೊತ್ತಿರತಕ್ಕಂಥ ಅಲ್ಪ ಸ್ವಲ್ಪ ಜ್ಞಾನವನ್ನು ಈ ನಾಲಿಗೆ ಮುಖಾಂತರ ಹೇಳ್ತಾ ಐತೆ ಹೊರತು ಇದು ಈ ತೋರುವ ಶರೀರ ಅಲ್ಲ. ಈ ತೋರುವ ಶರೀರ ಆತ್ಮ ಹೇಳ್ದಂಗೆ ಆಕ್ಷನ್ ಮಾಡ್ತಾ ಐತೆ ಅಷ್ಟೇ, ಆಕ್ಷನ್ ಮಾಡ್ತಾ ಐತೆ, ನಾಲಿಗೆನಲ್ಲಿ ನುಡಿತಾ ಐತೆ. ಯಾವುದು? ಆತ್ಮ. ಕಣ್ಣಿಂದ ನೋಡ್ತಾ ಐತೆ. ಯಾವುದು? ಆತ್ಮ. ಈ ಆತ್ಮದ ಕೈಗಳಿದು, ಆತ್ಮದ ಬೆರಳುಗಳು, ಆತ್ಮದ ಶರೀರ. ನಾನು ಆತ್ಮ ಅಂತ ಯಾರು ತಿಳ್ಕೊಳ್ತಾರೋ ಅವರಿಗೆ ಯಾವಾಗಲೂ ಈ ತೋರುವ ಶರೀರದ ಭಾವನೆ ಇರುವುದಿಲ್ಲ. ಇದರ ಒಳಗಡೆ ಇರತಕ್ಕಂಥ ಆತ್ಮ ಅಂತಕ್ಕಂಥ ಚೈತನ್ಯ ಇದೆಯಲ್ಲ, ಆ ಚೈತನ್ಯ ಕೆಲಸ ಮಾಡ್ತಾ ಇದೆ. ಆದ್ದರಿಂದ ನಾವು ಈ ತೋರುವ ಶರೀರ ಅಲ್ಲ, ನಾವು ಕಾಣದೇ ಇರತಕ್ಕಂಥ ಈ ಭ್ರೂಮಧ್ಯ ಭ್ರುಕುಟಿಯಲ್ಲಿ, ಈ ಭ್ರೂಮಧ್ಯ ಭ್ರುಕುಟಿಯಲ್ಲಿ ಇರತಕ್ಕಂಥ ಆತ್ಮ. ಆದ್ದರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥದ್ದು ಶರೀರ ಅಲ್ಲ, ಶರೀರವನ್ನು ಉಪಯೋಗಿಸಿಕೊಂಡು ಆತ್ಮ ಕೆಲಸ ಮಾಡ್ತಾಯಿತೆ ಅಂತ ಜ್ಞಾನಿಗಳು ಹೇಳ್ತಾರೆ. ಆತ್ಮನೆಂಬ ಅಂಬುದಿಯಲ್ಲಿ, ಈ ಆತ್ಮ ಅಂತಕ್ಕಂಥ ಈ ಶರೀರ ಅಂತಕ್ಕಂಥ ಆತ್ಮ ಈ ಶರೀರದಲ್ಲಿದೆ. ಆತ್ಮಕ್ಕೆ ಈ ಶರೀರ ಸಮುದ್ರ ಇದ್ದಾಗೆ ಇಲ್ಲಿ ಅನೇಕ ಅಲೆಗಳು ಹೇಳುತ್ತೆ. ಅನೇಕ ಅಲೆಗಳು ಅಂತಂತಂದರೆ ವಿಷಯಾದಿಗಳು, ಅವಗುಣಗಳು ಇದರಲ್ಲಿ ತುಂಬಿಕೊಂಡಿದೆ. ಇದರೊಳಗೆ ತನು, ಮನ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅಹಂಕಾರ, ಮಮಕಾರ, ಈ ಮನಸ್ಸಿನ ಸೆಳೆತ, ಇವೆಲ್ಲವೂ ಕೂಡ ತುಂಬಿಕೊಂಡಿದೆ. ಇವು ಇದರೊಳಗೆ ತುಂಬಿಕೊಂಡು ಅಡಗಿದೆ. ಈ ಆತ್ಮ ಶುಕ್ಲಕ್ಷೋಣಿಯಿಂದ ಪ್ರಾರಂಭವಾಗಿ ಅಂದರೆ ಮಾಡಲ್ಪಟ್ಟು ಅವು ಮನ ಹೋದಂಗೆ ಆತ್ಮ ಇರ್ತದೆ. ಮನ ಹೋದಂಗೆ ಬಿಟ್ಟರೆ ಆತ್ಮ, ಮನ ಹೋದಂಗೆ ಬಿಟ್ಟರೆ ಆತ್ಮ ಆತ್ಮದ ಕೈ ಮೀರಿ ಹೋಗುತ್ತೆ. ಆದರೆ ಆತ್ಮ ಆ ಮನಸ್ಸಿನ ಮೇಲೆ ಯಾವ ರೀತಿ ನಿಗ್ರಹವನ್ನು ಇಡುತ್ತೆ ಅಂದರೆ ಆ ಪವಿತ್ರ ಆತ್ಮ ಆಗಿದ್ದರೆ, ಅಥವಾ ಆತ್ಮದಲ್ಲಿ ಹವಗುಣಗಳಿಲ್ಲ ಅಂದರೆ, ಆತ್ಮಕ್ಕೆ ಒಳ್ಳೆಯ ಸಂಸ್ಕಾರಗಳಿದ್ದರೆ ಮನಸ್ಸನ್ನು ನಿಗ್ರಹಿಸುವಂಥ, ಮನಸ್ಸನ್ನು ತನ್ನ ಕಂಟ್ರೋಲ್ ಇಟ್ಕೊಳ್ಳುವಂಥದ್ದು ಆತ್ಮಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂತಂದರೆ ಆತ್ಮ ಆ ಒಂದು ಮನಸ್ಸನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಅಥವಾ ಅದರ ಮೇಲೆ ಒಂದು ಕಂಟ್ರೋಲನ್ನು ಸಾಧಿಸೋದಕ್ಕಾಗ್ದಲೇ ಆ ಮನಸ್ಸು ತನ್ನ ಮನೋಹಿಚ್ಛೆಯಂತೆ ಹೋಗಿ ಅನೇಕ ಪಾಪಕರ್ಮಗಳನ್ನು ಮಾಡಿಬಿಡ್ತದೆ. ಅಂತಹ ಈ ಪಿಂಡದಲ್ಲಿ ಆತ್ಮ ಇಲ್ಲ ಅಂತಂದರೆ ನಾವು ಏನನ್ನೂ ನೋಡಲಿಕ್ಕಾಗೋಲ್ಲ, ಏನನ್ನೂ ಮಾಡಲಿಕ್ಕಾಗೋಲ್ಲ. ಇಲ್ಲಿ ಶರಣರು ಹೇಳ್ತಾರೆ, ಅನಂತ ಕೋಟಿ ಬ್ರಹ್ಮಾಂಡ ಪಿಂಡಾಂಡ ಅನ್ನುವಂತಹ ಈ ಬ್ರಹ್ಮಾಂಡದಲ್ಲಿ ಸಂಪೂರ್ಣವಾಗಿ ತುಂಬಿಕೊಂಡಿರ್ತಕ್ಕಂಥ ಅಂದರೆ ಈ ಪ್ರಪಂಚನೇ ತುಂಬಿಕೊಂಡಿದೆ ಆತ್ಮದಿಂದ. ಅಂದರೆ ಆತ್ಮ ಸ್ವರೂಪಿಗಳು, ಆತ್ಮಗಳು ಇಲ್ಲಿ ಈ ಬ್ರಹ್ಮಾಂಡದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಇಂತಹ ಆತ್ಮಗಳಿಲ್ಲ ಅಂತಂದರೆ ವಿಶ್ವ ಇಲ್ಲ. ಈ ವಿಶ್ವದಲ್ಲಿ
ಆತ್ಮಗಳ ಕೆಲಸ ಇಲ್ಲ ಅಂತಂದರೆ ಈ ಬ್ರಹ್ಮಾಂಡದಲ್ಲಿ ಅಥವಾ ವಿಶ್ವದಲ್ಲಿ ಯಾವುದೇ ಕೆಲಸಗಳು ನಡೆಯೋದಿಲ್ಲ. ಆ ಪರಮಾತ್ಮ ಆತ್ಮಗಳನ್ನು ತಂದು ಶರೀರದಲ್ಲಿ ಇಟ್ಟು ಈ ಜಗತ್ತಿನ ವ್ಯವಹಾರಗಳನ್ನು ದಿನನಿತ್ಯ ಕ್ರಮಬದ್ಧವಾಗಿ ಮಾಡ್ತಾ ಇದ್ದಾನೆ. ಆದ್ದರಿಂದ ಅಂತಹ ಆತ್ಮನಿಲ್ಲದೆ ಮನವನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಆತ್ಮನಿಲ್ಲದೆ ವಿಷಯ ವ್ಯಸನಗಳು ತೋರಲು ಸಾಧ್ಯವಿಲ್ಲ. ಇದು ಕಾರಣ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಮನದ ನೆನಹೆ ಆತ್ಮವಲ್ಲವಯ್ಯ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಶರಣರು. ಅಂದರೆ ಆತ್ಮನೇ ಇಲ್ಲಿ ಮೇನೇ ಹೊರತು ಮನಸ್ಸಲ್ಲ. ಮನಸ್ಸಿನ ಮೇಲೆ ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಆತ್ಮ.